ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಮೈಸೂರಲ್ಲಿದ್ದರೆ ಏನು ಗುರು ಬೆಂಗ್ಳೂರಿಗೆ ಬಂದುಬಿಟ್ರಾ ಅಂತ ಅಂದ್ಕೊಳ್ಬೋದು. ಎಸ್, ಜಾಸ್ತಿ ಏನು ಪ್ಲ್ಯಾನ್ಸ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಅದು. ಸೊ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ರಿಟರ್ನು ಬಂದುಬಿಟ್ವಿ. ನಮ್ಮ ಏಮು ತುಂಬ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಗಾಡಿ ಓಡಿಸ್ದ. ಎಷ್ಟು ಕಿಲೋಮೀಟ್ರ್ ಮಚ್ಚ ಟೋಟಲ್ಲು? ಇನ್ನೂರು ದಾಟಿರ್ಬೇಕು. ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್ ಒಂದು 500 ಪ್ಲಸ್ ಗಾಡಿ. ಸೊ ಇಟ್ಸ್ ಎ ಟಫ್ ಜಾಬ್, ಯು ನೋ. ಹಾಯ್ಗೆ ಮಾಡಲ್ಪ. ಹಾಯ್ ನೋಡಿ ಗೈಸ್, ಎಲ್ಲ ಮರ್ತ್ಬಿಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂತ ಮುಂಚೆ ಏನ್ ಹೇಳ್ತಾ ಇದ್ದು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ ಅಂತ ಹೇಳ್ತಾ ಇದ್ದಿದ್ದು. ಅವ್ರು ಗೊತ್ತು ನಾನು. ಅಷ್ಟೇ ಬಿಡಿ, ಅವ್ರ ಚಾನಲ್ ಎಲ್ಲ ಡೆವಲಪ್ ಆದ್ಮೇಲೆ ಎಲ್ಲ ಮರ್ತ್ಬಿಡ್ತಾರೆ. ಸೊ ಅದು ಸುಮ್ಮನೆ ರೇಗಿಸ್ತಾರ, ಅದು ಗೊತ್ತು ನಮ್ಮ ಎಲ್ ಎಸ್ ಫ್ಯಾಮ್ಗೆ. ಇಷ್ಟು ಕಷ್ಟಪಟ್ಟು ಗಾಡಿ ಎಲ್ಲ ಓಡಿಸಿರೋದಕ್ಕೆ ಏಮಿಗೆ ಒಂದು ಚಿಕ್ಕ ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ಏನು ಆರ್ಡರ್ ಮಾಡಿದ್ದೀನಿ, ಏನು ಎತ್ತ ಅಂತ ನಿಮ್ಗೆ ಹೇಳ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ. ಎಸ್, ನನಗೊಂದು ಆಸೆ ಏನಂದ್ರೆ ಮತ್ತೆ ನೀನು ಕರ್ಕೊಂಡು ಲಡಾಕ್ ಹೋಗ್ಬೇಕು. ಅದು ನಾನು ಒಬ್ಬನೇ ಓಡಿಸ್ಕೊಂಡು ಒಬ್ಬನೇ ಬರಬೇಕು. ನನ್ನ ಕಡ್ಕೊಂಡು ಲಡಾಕ್ ಹೋಗ್ಬೇಕಂತೆ? ಒಬ್ಬನೇ ಓಡಿಸ್ಕೊಂಡು ಒಬ್ಬನೇ ಬರಬೇಕಂತ? ಅಂದರೆ ನೀನು ಹಿಂದೆ ಗೊತ್ತಿರಬೇಕು, ನೀನು ಓಡಿಸ್ಬಾರ್ದು ಅಂತ ಹೇಳಿದ್ದು. ಅದು ಕಷ್ಟ. ಯಾವ ಊರು ಆಸೆ ಇದೆ? ಒಂದು 6,000-7,000 ಕಿಲೋಮೀಟರ್ ಓಡಿಸ್ಕೊಂಬಂದ್ರೆ ಒಂದು ನೆಮ್ಮದಿ. ನಾನು ಓಡಿಸ್ತೇವೆ ಗುರು 7,000 ಕಿಲೋಮೀಟರ್ ಅಂತ. ಯಾವಾಗ ನೀನೇ ಅಲ್ಲಪ್ಪ ಓಡಿಸೋದು? ಅದಕ್ಕೆ ಒಂದು ಗಾಡಿ ತಗೊಡು. ಲಡಾಕ್ ಅಂದರೆ ಒಂದು ಪ್ಲೇಸ್, ಅದು ಪ್ಲೇಸ್. ತುಂಬ ಜನ ಹೋಗಕ್ಕೆ ಇಷ್ಟಪಡ್ತಾರೆ ಆ ಜಾಗಕ್ಕೆ, ಬೈಕರ್ಸು, ಯೂಟ್ಯೂಬರ್ಸ್ ಎಲ್ಲ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಟೆರೆಸ್ ಮೇಲೆ ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಹೆವಿ ಗಾಳಿ ಹೊಡಿತೈತೆ. ಯಾವ ಖುಷಿಗೆ ಇಷ್ಟು ಗಾಳಿ ಅಂತ ಗೊತ್ತಿಲ್ಲ. ಆಷಾಢ ಏನೋ ಅಂತಾರಲ್ಲ, ಬಂದ್ಬಿಡ್ರಿ ಈಗ. ಏನೋ ಏನಂತಾರೆ, ಶ್ರಾವಣನ ಆಷಾಢ ಬರುತ್ತಲ್ಲ ಅಲ್ಲಿ, ಏನೇನೋ ತಪ್ಪು ತಪ್ಪೆಲ್ಲ ಹೇಳ್ತಾನೆ ಗಾಯ್ಸ್. ಗಾಳಿ ಕಾಲ ಬರುತ್ತಲ್ಲೋ, ಗಾಳಿ ಪಟಾರಿಸೋದು ಅದು ಆಷಾಢ, ಶ್ರಾವಣ ಅಲ್ಲ. ಬಟ್ ಅದು ಇವಾಗ ಆಷಾಢ ನಡೀತೈತೆ ಅಲ್ವಾ, ನನಗೆ ಗೊತ್ತಿಲ್ಲಪ್ಪ. ಯಾರಿಗೂ ಗೊತ್ತಿರೋ ಕಮೆಂಟ್ ಹಾಕಿ. ಪಾಪ ಹೊಸ್ದಾಗಿ ಮದುವೆ ಆಗಿರೋರಿಗೆ ಸರಿಯಾಗಿ ನೆನಪಿರುತ್ತೆ. ಅದು ಬೇಸಿಗೆ ರಜೆ ಆದ್ಮೇಲೆ ಬರೋದು. ಹೌದಾ, ನಿಮ್ಮ ಮದುವೆ ಆಗಿದೆಯಾ? ಇಲ್ಲ ತಾನೇ, ಕಾಲೆಂಟ್ ಆಗಿರೋ ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಾರೆ ಅವರು. ಮುಂದೆ ಆಗುತ್ತೆ, ಮುಂದೆ ಆಗುತ್ತೋ ಹಿಂದೆ ಆಗುತ್ತೋ ಇವಾಗ. ಸೊ KFCಯಿಂದ ಆರ್ಡರ್ ಮಾಡಿದ್ದೀವಿ ಗೈಸ್. ಏನಪ್ಪ ಅಂತಂದರೆ ಅದು ಚಿಕನ್ ಚೀಸಾ ಅಂತೆ. ಈ ಪಿಜ್ಜಾ ಥರ ಕಾನ್ಸೆಪ್ಟಲ್ಲಿ ಚಿಕನ್ ಇಟ್ಕೊಂಡು ಏನೋ KFC ಅವರು ಚಿಕನ್ ಚೀಸಾ ಅಂತ ಮಾಡಿದ್ದಾರೆ. ಮೇ ಬಿ ಏನಾದ್ರು ಪಿಜ್ಜಾ ಅಂತ ಹೆಸರಿಟ್ರೆ ಏನಾದ್ರು ಕೇಸ್ ಹಾಕ್ಬಿಡ್ತಾರೆ ಅಂತೇನೋ ಭಯಕ್ಕೆ ಚಿಕನ್ ಚೀಸಾ ಅಂತ ಹೆಸರಿಟ್ಬಿಟ್ಟವ್ರೆ. ಸೊ ಈಗ ಅದನ್ನ ಆರ್ಡ್ರ್ ಮಾಡಿದ್ದೀವಿ. ವಿಷಯ ಏನಪ್ಪ ಅಂತಂದರೆ ಅದು ಕಾಸ್ಟ್ ಬಂದುಬಿಟ್ಟು 303 ರೂಪಾಯಿ. ಓಕೆನಾ, ಡೆಲಿವರಿ ಎಲ್ಲ ಸೇರಿದ್ರೆ 400 ರೂಪಾಯಿ ಆಗಿಬಿಡುತ್ತೆ. ಅದಕ್ಕೆ 100 ರೂಪೀಸ್ ಉಳಿಸೋಣ ಅನ್ನೋ ಒಂದು ರೀಸನ್ಗೆ ನಾನು ಕಳಿಸೋಣ. ಎಸ್, ಇವನ್ನೇ ಕಳಿಸಿ ಅಲ್ಲಿ ಅಲ್ಲಿ ಕಳಿಸಿ ತರಿಸಿದ್ದೀನಿ. ಸೊ 303 ರೂಪಾಯಿ ಆಗಿದೆ, 4 ಪೀಸ್ ಬಂದಿದೆ. ಸೈಜು ಯಾವ ಸೈಜಲ್ಲಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಓಪನ್ ಮಾಡ್ತೀನಿ. ಈಗ ಬನ್ನಿ, ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಬಂದ್ಬಿಡು, ನಾನು ಮಾಡ್ತೀನಿ. ನನಗೆ ಬಾಯಿ ಇಲ್ವಾ, ನನಗೆ ಟೇಸ್ಟ್ ಗೊತ್ತಿಲ್ವಾ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ವಾ, ನಾನು ತಿನ್ನಿ. ಓಕೆ, ಆಯ್ತು, ಸಮಾಧಾನ. ಯಾಕೆ ಇಷ್ಟು ಇದು ಮಾಡಬೇಡ, ನೀನೇ ಫಸ್ಟ್ ಪೀಸ್ ತಿಂದ್ಬಿಟ್ಟು ಟೇಸ್ಟ್ ಹೇಳು. ಓಕೆನಾ? ಸೊ ಗೈಸ್ ನೋಡಿ, ಇದೇ ಬಾಕ್ಸು. ಸ್ವಲ್ಪ ಕ್ವಾಂಟಿಟಿ ವೈಸಲ್ಲಿ ಈ ಪಿಜ್ಜಾ ಸ್ಮಾಲ್ ಪಿಜ್ಜಾ ಬರುತ್ತಲ್ಲ ಅದೇ ಥರ ಕೊಟ್ಟವ್ರೆ. ಬಟ್ ಈಗ ಓಪನ್ ಮಾಡೋಣ. ಟಟ್ಟಡಡಾಯ್, ಓಹೋ, ಇದೆಲ್ಲ ಕೊಟ್ಬಿಟ್ಟವ್ರೆ. ಪಿರಿ ಪಿರಿ, ಒಂದು ಕೆಚಪ್ಪು, ಸೀಸ್ನಿಂಗು, ಮತ್ತು ಇದೇನಿದು ಚಿಲ್ಲಿ ಫ್ಲೇಕ್ಸು. ಓಹೋ, ಪಿಜ್ಜಾ ಕಾನ್ಸೆಪ್ಟ್ ಅಂದ್ಬಿಟ್ಟು ಏನೆಲ್ಲ ಕೊಟ್ಬಿಟ್ಟವ್ರೆ. ಆ್ಯಂಡ್ ಗೈಸ್, ಒಂಥರ ಘಮ ಘಮ ಅಂತ ಇದೆ, ಪಿಜ್ಜಾ ಥರನೇ ಸ್ಮೆಲ್ ಬರ್ತಾ ಇದೆ. ಸೊ ಈಗ ಒಂದ್ಸಲ ಓಪನ್ ಮಾಡ್ತೀನಿ, ರೀ ಬನ್ನಿ. ಈಗ ಓಪನ್ ಮಾಡೋಣ. ಚಿಕನ್ ಚೀಸಾ, ನಾಟ್ ಪಿಜ್ಜಾ. ಪಿಜ್ಜಾ ಥರನೇ ಫಾಂಟ್ ಹಾಕೋ ನೋಡು ಚೀಸಾಗೆ. ವಾವ್, ಏನೋ ಇದು ಗೈಸ್. ಏನಪ್ಪ ಅಂತಂದರೆ ಈ ಚಿಕನ್ಗೆ ಈ ಪಿಜ್ಜಾಗೆ ಟಾಪಿಂಗ್ಸ್ ಹಾಕ್ತಾರಲ್ಲ ಆ ಥರ ಹಾಕ್ಬಿಟ್ಟವ್ರೆ. ಬಟ್ ನೋಡೋದಕ್ಕೆ ಸಿಕ್ಕಾಬಡೆ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಬಾಯಲ್ಲಿ ನೀರು ಬರ್ತಾ ಇದೆ. ಮತ್ತೆ ನಾನೇ ಫಸ್ಟ್ ತಿನ್ಬಿಡ್ತೀನಿ. ಯಾಕೆ ನಾನು ನಾನೇ ತಿಂತೀನಿ, ಬಾರೋ ಗೈಸ್, ನಾನೇ ತಿಂತೀನಿ ಗೈಸ್. ತಿಂಡಿ ಸೀರಿಯಸ್ಲಿ, ಅದು ತಿಂಡಿ ಪದಲ್ಲ, ಫುಡ್ಡಿ ಅಂದ್ರೆ ಕನ್ನಡದಲ್ಲಿ ನಂಗೇನಲ್ಲ. ಸೊ ಸಿಕ್ಕಾಬಡೆ ಟೆಂಪ್ಟಿಂಗ್ ಆಗಿದೆ, ನಾನೇ ಫಸ್ಟ್ ತಿನ್ಬಿಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಐ ಥಿಂಕ್ ಬೋನ್ಲೆಸ್ ಚಿಕನೇ ಇರುತ್ತೆ ಇದು. ಜನ ಈ ಥರ ಇರ್ತಾರೆ ಅಂತ ಗೊತ್ತಿಲ್ಲಪ್ಪ, ತಿನ್ನು ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಹಂಗೆ ತಿಂತವನೆ. ಏನು ಟೇಸ್ಟ್ ಮಚ್ಚ, ಗೈಸ್ ಭಯಂಕರ ಇದೆ. ಮಾತ್ರ ಹುಷಾರಾಗಿ ಇಟ್ಕೊಳ್ಳೋ, ಗಾಳಿ ಬಡಿತ ಬಿದ್ದೋಗ್ಬಿಟ್ಟದು. ನೆಕ್ಸ್ಟ್ ಲೆವೆಲ್ಲು. ಪಿಜ್ಜಾ ಯಾರು ಇಷ್ಟಪಡ್ತಾರಲ್ಲ, ಅದರಲ್ಲೂ ಚಿಕನ್ ಪಿಜ್ಜಾ ಇಷ್ಟಪಡ್ತಾರೆ ಗೊತ್ತಾ, ಅಂಥವ್ರು
ಕಂಪ್ಲೀಟ್ ಚಿಕನ್ ಜೊತೆನೆ ಈ ಪಿಜ್ಜಾ ಟಾಪಿಂಗ್ಸ್ ತಿಂದರೆ ಹೆಂಗಿರುತ್ತೆ. ಆ್ಯಂಡ್ ಚಿಕನ್ ಅಂತೂ ಕಂಪ್ಲೀಟ್ ಬೋನ್ಲೆಸ್ಸು. ಬಾಯಲ್ಲಿ ನೀರು ಬರ್ತೈತೆ ಮುಗಿ ಗೈಸ್, ನೆಕ್ಸ್ಟ್ ಲೆವೆಲ್ ಸೀರಿಯಸ್ಲಿ. ಸೂಪರ್ ಆಗಿದೆ. ಮೋಸ್ಟ್ಲಿ ಕ್ಲಿಕ್ ಆಗುತ್ತೆ ಇದು ಐಟಮು ಪಕ್ಕ. ಪಿಜ್ಜಾ ಲವರ್ಸ್ ಎಲ್ಲ ಪಕ್ಕ ಚಿಂದಿ ಉಡಾಯಿಸ್ಬಿಡ್ತಾರೆ. ಆ ರೇಂಜಲ್ಲಿದೆ. ಇನ್ನೂ ಕೆಚಪ್ ಎಲ್ಲ ಹಾಕ್ಕೊಂಡು ಆ ಸೀಸನಿಂಗ್ ಎಲ್ಲ ಹಾಕ್ಕೊಂಡು ತಿಂದರೆ ಬೆಂಕಿಯಾಗಿರುತ್ತೆ. ನೆಕ್ಸ್ಟ್ ಪೀಸು ನಾನು ಹಂಗೆ ಟ್ರೈ ಮಾಡ್ತೀನಿ. ಈಗ ಇವನು ತಿನ್ಬಿಡ್ಲಿ, ಇಲ್ಲಾಂದರೆ ನಾನು ಬಿಡಲ್ಲ ಇವನು. ಚಾಲೆಂಜ್ ಏನಾದ್ರು ಮಾಡಬೇಕಾ? ಚಾಲೆಂಜ್ ಏನು ಬೇಡಪ್ಪ, ನೀನು ಸುಮ್ಮನೆ ತಿನ್ನು, ಟೇಸ್ಟ್ ಹೇಳು ಸಾಕು. ಪೀಸಾಗಿಂತ ಟೇಸ್ಟಿ ಆಗೈತಲ್ಲ ಸೀರಿಯಸ್ಲಿ. ಏನಮ್ಮ ಟೇಸ್ಟು? ಹೌದು ಬಾಬಾ ಬಾಬಾ, ನೋಡಿ ಕ್ಲೋಸಪ್ ಅಲ್ಲಿ ಹೆಂಗಿದೆ ಅಂತ. ದಯವಿಟ್ಟು ಯಾರು ವೀ ನೋಡ್ತಿದ್ರು ಇವತ್ತೇ ಆರ್ಡರ್ ಮಾಡ್ಕೊಂಡು ತಿನ್ಬಿಡಿ. KFC ಅವ್ರಿಗೆ ಎಷ್ಟು ಪ್ರಮೋಷನ್ ಮಾಡ್ತಾ ಇರಲ್ಲ ಮಚ್ಚ, ಒಂದು ಪೀಸಾನ ಏನಾದರೂ ಕಾಂಪ್ಲಿಮೆಂಟ್ರಿ ತಗೊಳ್ರಿ ಅಂತ ಕೊಟ್ರ ನಮ್ಮ ವಿಡಿಯೋ KFC ಅವ್ರು ರೀಚ್ ಆಗ್ತಾನೆ ಇಲ್ಲ ಅನ್ಸುತ್ತೆ. ನೀನು ಹೇಳ್ದಂಗೆ ಅದಕ್ಕೆ ಏನಾದ್ರು ಕೆಚಪ್ ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕ್ಸ್ಕೊಂಡು ತಿಂದರೆ ಮೈ ಮರ್ತುಬಿಡ್ತೀರಿ. ಪೀಜ್ಜಾ ಲವರ್ಸ್ ಅಂತೂ ಕಳ್ದೋಗ್ಬಿಡ್ತಾರೆ ಗೈಸ್. ಈಗ ಇಲ್ಲೇನು ಗೊತ್ತಾ ವಿಷಯ, ಈ ಬೇಸ್ ಏನಿದೆ ಅದು ಕಂಪ್ಲೀಟ್ ಚಿಕನ್ನು, ಮೇಲ್ಗಡೆ ಪಿಜ್ಜಾ ಟಾಪಿಂಗ್ಸು. ಜಸ್ಟ್ ಇಮ್ಯಾಜಿನ್ ಟೇಸ್ಟ್ ಹೆಂಗಿರುತ್ತೆ ಅಂತ. ಚಿಕನ್ ಚೀಸಾ, ಎಸ್, ಸಾಕಾದಾಗಿದೆ ಮಾತ್ರ. ಸೂಪರ್, ಐ ಲವ್ಡ್ ಇಟ್. ಎರಡು ತರಿಸು ಅಂದೆ, ಕೇಳಿಲ್ಲ. ನಾಲ್ಕೇ ತರಿಸಿದ್ದೀನಲ್ಲ. ಅಲ್ಲ, ಎರಡು ಬಾಕ್ಸು 300 ರೂಪಾಯಿ ಅಮ್ಮ, ಕಾಸ್ಟ್ ಜಾಸ್ತಿ. 300 ರೂಪಾಯಿ ಗಾಯ್ಸ್, ಎರಡು ಎಲ್ಲಿ ತರಿಸೋದು? ಇಲ್ಲ KFC ಇದಾಕೊಂತ ಇದ್ದೀನಿ. ಸೀಸನಿಂಗ್ ಸ್ವಲ್ಪ ಹಾಕಿದೆ, ಚಿಲ್ಲಿ ಫ್ಲೇಕ್ಸು ನಾನು ತಿನ್ನಲ್ಲ, ಬಟ್ ಇರಲಿ. ಸೀಸನಿಂಗ್ ಅಂದ್ರೆ ಏನೋ ಒಂಥರ ಸಕ್ಕತ್ತಾಗಿರುತ್ತೆ ಮತ್ತೆ ಮಸಾಲೆ ಥರ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಬಿಟ್ಟು ಫೈನಲಿ ನನ್ನ ಫೇವ್ರೇಟ್ ಕೆಚಪ್ಪು ಇಲ್ಲಿ ತೋರಿಸು. ಹಿಂಗೆ ಕ್ಯಾಸೀನೆ ಡೇ, ನಂಗೆ ಸ್ವಲ್ಪ ಉಳ್ಸಮ್ಮ. ನಿಂಗೆ ಅಂತ ಒಂದು ಪೀಸ್ ಐತೆ ಬಾ, ತಲೆ ಕೆಡ್ಸ್ಕೊಬೇಡ. ಕೆಚಪ್ ಇನ್ನೊಂದು ಐತೆ ಅಲ್ಲಿ, ಬಿಗ್ ಬೈಟು. ಬಟ್ ವಿಷಯ ಏನಪ್ಪ ಅಂತಂದರೆ, ಬಿಸಿ ಬಿಸಿ ಇದ್ದಾಗ ತಿನ್ಬಿಡ್ಬೇಕಿದ್ನ, ಲೇಟ್ ಮಾಡೋಕೆ ಹೋಗ್ಬೇಡಿ. ಅದಕ್ಕೆ ನಾವು ಬಿಸಿಲಲ್ಲಿ ಇಟ್ಟಿದ್ದೀವಿ ಬಿಸಿಯಾಗಿ ಅಂತ. ಗೈಸ್ ಕಣ್ಣು ಮುಚ್ಕೊಂಡು ಆರ್ಡರ್ ಮಾಡಿ, ಸಕ್ಕತ್ತಾಗಿದೆ ಮಾತ್ರ. ಈ ಥರ ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕು KFC ಅವರು. ನಾವು ಪ್ರಿವಿಯಸ್ಲಿ ಮಾಡಿದ್ರಲ್ಲ ಬಿರಿಯಾನಿ, ಬಿರಿಯಾನಿ ಮ್ಯಾಗಿ ಅದೆಲ್ಲ ಚೆನ್ನಾಗಿಲ್ಲ ಅಷ್ಟು. ಈ ಥರ ಇನೋವೇಟಿವ್ ಆಗಿ ಥಿಂಕ್ ಮಾಡಿ, ಸೂಪರ್ ಆಗಿದೆ. ಫಿಂಗರ್ ಲಿಕ್ಕಿಂಗ್ ಗುಡ್. ಫಿಂಗರ್ಲಿ ಲಿಕ್ಕಿಂಗ್ ಗುಡ್ಡಾ? ಫಿಂಗರ್ ಲಿಕ್ಕಿಂಗ್ ಗುಡ್ KFC ಅವ್ರ ಟ್ಯಾಗ್ಲೈನ್. ಸಾಕಾಗಿದೆ ಗಾಯ್ಸ್, ಮಸ್ಟ್ ಟ್ರೈ, ಟ್ರೈ ಮಾಡಿ. ನಾವು ಚೆನ್ನಾಗಿಲ್ದಾಗ ಚೆನ್ನಾಗಿಲ್ಲ ಅಂತ ಹೇಳಿದ್ದೀವಿ, ಚೆನ್ನಾಗಿದ್ದಾಗ ಚೆನ್ನಾಗೈತೆ ಅಂತ ಹೇಳಿದ್ದೀವಿ. ಆಲ್ರೆಡಿ ತುಂಬ ಜನ ಟ್ರೈ ಮಾಡಿರ್ಬೋದು, ಟ್ರೈ ಮಾಡಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗಿತ್ತು, ಏನೋ ಅಂತ, ನಿಮ್ಗೆ ಇಷ್ಟ ಆಯ್ತಾ ಅಂತ. ಬಟ್ ಹೇಳೋದೇನಪ್ಪ ಅಂತಂದರೆ, ಪಿಜ್ಜಾ ಲವರ್ಸ್ ಆಗಿರಬೇಕು. ನಿಮ್ಮ ಪಿಜ್ಜಾನೇ ಇಷ್ಟ ಇಲ್ಲ, ಇದನ್ನು ಟ್ರೈ ಮಾಡ್ತೀರಾ ಅಂದರೆ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದಂತೂ ಹೇಳ್ಬೋದು. ಚೀಸ ಅಂತ ಇಡೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಅದಕ್ಕೆ ಚೀಸ್ ಹಾಕೋರೆ ಅದು ಒಂದು ವಿಷಯ. ಆ್ಯಂಡ್ ನಾನು ಅವರು ಏನು ಟಾಪಿಂಗ್ ಯೂಸ್ ಮಾಡಿದ್ದಾರೆ ಟಾಪಿಂಗ್ಸು, ಅದು ಕೂಡ ಪರ್ಫೆಕ್ಟ್ ಕಾಂಬಿನೇಷನು ಚಿಕನ್ ಜೊತೆ, ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯ್ತಪ್ಪ. ಮತ್ತೆ ಚಿಕನ್ ಚೀಸಾ ಚಾಲೆಂಜ್ ಮಾಡ್ತೀನಿ. ಚಿಕನ್ ಚೀಸಾ ಚಾಲೆಂಜಾ? ಎಷ್ಟು ಚಾಲೆಂಜ್, ಎಷ್ಟು ಮಾಡ್ತೀಯಾ? ಎಷ್ಟು ಬಾಕ್ಸ್, ಎಷ್ಟು ಹೇಳಿದ್ರೆ, ಎಷ್ಟು ಪೀಸು ನಿನ್ನ ಚಾಯ್ಸ್ ನಿಂದು? ಹೇಳು ಹೇಳು, ಪರವಾಗಿಲ್ಲ, ನೀನು ಚಾಲೆಂಜ್ ಮಾಡೋದಲ್ಲ. ಏನೊಂದು 8 8 ಸರಿ, ಆರ್ಡರ್ ಮಾಡ್ಬೋದು. ನನಗೆ ಕೊಡ ಚಾಲೆಂಜು, ಯಾವಾಗ ನೀನೇ ಚಾಲೆಂಜಾ? ನಾನೇ ಚಾಲೆಂಜ್ ಮಾಡೋದು. ಕೊಡೋ ಫ್ರೆಂಡ್ಸ್ ನಾವು, ನಾವು ಅಷ್ಟೇ. ಸರಿ, ಎಷ್ಟು ತಿಂತೀನಿ ನೀನು? ನೀನು ಅನುಕೂಲಕ್ಕೆ ತಕ್ಕಂಗೆಲ್ಲ ಇಲ್ಲ. 8 ತಿಂತೀನಿ. 8 ಪೀಸಾ? 8 ಬಾಕ್ಸಾ? 8 ಓ ಲೇ, 8 ಪೀಸು. ನಾನು 8 ಬಾಕ್ಸ್ ತಿಂತೀನಿ. 8 ಬಾಕ್ಸ್ ಹಾಕಿ ತಿಂತೀಯ? ಚಿಕನ್ ತಿಂತೀಯ? ಬಾಕ್ಸಲ್ಲಿ ಇರೋದು ತಿಂತೀನಿ. ಥಗ್ ಲೈಫ್. ಓಕೆ ಗೈಸ್, ಹೋಪ್ಫುಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ನೋಡಿ, ಪ್ರಾಪರ್ಟಿ ಎಲ್ಲ ಎತ್ಕೊಂಡು ಹೋಗ್ತಾವೆ ನೀನು. ಗುಡ್ ಬೈ.
ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಇದೇ ಥರ ಇನ್ನೇ ಯಾವ್ದಾದ್ರು ಟ್ರೈ ಮಾಡಬೇಕಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟಾಗಿ ಈ ಥರ ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡೋಕ್ಕೆ ನಮಗೂ ಆಸೆ ಇದೆ. ಟ್ರೈ ಮಾಡೋಣ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಟೇಕ್ ಕೇರ್.